ಈಗ ಮೊದಲಿಗೆ ಟೊಮೆಟೋದು ಸ್ಯಾಂಡ್ವಿಚ್ಚು ಯಾವ ರೀತಿ ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾದ್ದು ಪುದೀನ ಪೇಸ್ಟು. ನಾನು ಅದಕ್ಕೆ ಪುದೀನ, ಶುಂಠಿ, ಇಂಗು, ಜೀರಿಗೆ ಇಷ್ಟು ಹಾಕಿ ಪೇಸ್ಟ್ ಮಾಡಿರೋಂಥದ್ದು. ಇದು ಬಂದು ನೀರಿಲ್ಲದೆ ನೀನು ರುಬ್ಬಿಟ್ಕೊಂಡ್ಬಿಟ್ರೆ ಒಂದು ವಾರ ತನಕ ಇರುತ್ತೆ. ಪ್ರಿಸರ್ವೇಟಿವ್ಸ್ ಏನೂ ಹಾಕಬೇಡಿ. ಬಟ್ ಕಂಟೈನರ್ ಬಂದು ಸ್ಟೀಲಲ್ಲಿ ಇಟ್ಕೊಂಡು ಹೋಗಬೇಡಿ. ಪ್ಲಾಸ್ಟಿಕ್ಕು ಅಥವಾ ಗ್ಲಾಸಲ್ಲಿ ಇಟ್ಕೊಂಡು ಹೋದರೆ ಒಂದು ವಾರ ತನಕ ಇರುತ್ತೆ, ಯಾವುದೂ ವ್ಯತ್ಯಾಸ ಆಗಲ್ಲ. ಪುದೀನ ಪೇಸ್ಟ್ನ ಟೊಮೆಟೋಗೆ ಎಲ್ಲದಕ್ಕೂ ಈ ಥರ ಹಚ್ಕೊಳ್ಬೇಕಿಗೆ. ನಿಮ್ಗೆ ಜಾಸ್ತಿ ಖಾರ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕು ಅಂದರೆ ಕಮ್ಮಿ ಹಾಕ್ಕೊಳ್ಬೋದು. ಮಕ್ಕಳು ಸ್ವಲ್ಪ ಖಾರ ಅಂದರೆ ಒಂಚೂರು ಸಕ್ಕೆ ಉದುರಿಸಿ, ಏನೂ ಆಗಲ್ಲ. ಪುದೀನ ಪೇಸ್ಟ್ ಎಲ್ಲದಕ್ಕೂ ಹಾಕಿ ಅದಕ್ಕೆ ಈಗ ಕ್ಯಾರೆಟ್ ತುರಿನ ಸ್ವಲ್ಪ ಸ್ವಲ್ಪ, ಮತ್ತು ಈರುಳ್ಳಿ ಇದೆಯಲ್ಲ ಅದನ್ನು ಸಣ್ಣಕ್ಕೆ ಹೆಚ್ಚಿರೋದನ್ನ ಒಂದು ಸ್ವಲ್ಪ ಸ್ವಲ್ಪ ತುರಿಗಳನ್ನ ಹಾಕಬೇಕು. ಬೇಕು ಅಂದರೆ ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೋದು, ಇಲ್ದೇ ಬೇಡ. ಮತ್ತು ಇದಕ್ಕೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಉದುರಿಸ್ತೀವಿ. ಇದನ್ನು ಟೂರ್ಗೆ ಹೋಗ್ಬೇಕಾದ್ರೆ ಮಾಡಿ ತಿನ್ನಬೇಕು ಅಂತಿಲ್ಲ, ಟಿ ವಿ ನೋಡ್ತಾ ಕೂಡ ನೀವು ಇದನ್ನು ಮಾಡಿಕೊಂಡು, ಸ್ವಲ್ಪ ಸಂಡೇಸು ಸ್ವಲ್ಪ ಸ್ಪೆಷಲ್ ಆಗಿರತ್ತಲ್ಲ, ದಿನ ಒಲೆಯಲ್ಲಿ ಇದ್ದು ಇದ್ದು ಅಭ್ಯಾಸ ಆದರೆ ಒಲೆ ಇಲ್ಲದೆ ನೀವು ಇದನ್ನು ಮಾಡ್ಕೊಂಡು ನೀವು ತಿನ್ಬೋದು. ಈಗ ಬ್ರೆಡ್ಡಲ್ಲಿ ಸ್ಯಾಂಡ್ವಿಚ್ ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಸೇಮ್ ಇದಕ್ಕೂ ಪೇಸ್ಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದೇ ಪೇಸ್ಟ್ನ ಇದಕ್ಕೂ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಇದಕ್ಕೆ ಒಂಚೂರು ಕ್ಯಾರೆಟು, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಇನ್ನೊಂದಕ್ಕೆ ಸ್ವಲ್ಪ ಹಚ್ಚಿರ್ತೀರಲ್ಲ ಅದನ್ನು ಅದ್ರ ಮೇಲ್ಗಡೆ ಹಿಂಗೆ ಇದು ಮಾಡಿ ಕೊಟ್ಬಿಟ್ರೆ, ಸ್ಯಾಂಡ್ವಿಚ್ ಈ ಥರ ಮಾಡಿಕೊಟ್ರೆ ಮಕ್ಕಳಿಗೆ ಒಂದಲ್ಲ ನಾಲ್ಕು ತಿನ್ನತ್ವೆ. ದೊಡ್ಡವರು ತಿನ್ಬೋದು. ತಕ್ಷಣಕ್ಕೆ ಹೋಟ್ಲಿಗೆ ಹೋಗ್ಬೇಕು ಅನ್ನೋದೇನು ಬೇಕಾಗಿಲ್ಲ. ಸಿಗಲಿಲ್ಲ, ಕಾಡಲ್ಲಿ ಬಸ್ ಕೆಟ್ಟೋಯ್ತು, ಆವಾಗ ಏನು ಮಾಡೋಕ್ಕಾಗತ್ತೆ, ಹೋಟ್ಲುಗಳಿರಲ್ಲ, ಏನೂ ಇರಲ್ಲ, ಆವಾಗ ನಿನ್ನ ನೀರಿನ ಅಂಶವೂ ಬೇಕಾಗಿಲ್ಲ. ಇದನ್ನು ತಿಂದರೆ ನಿಮಗೆ 2 ಅವರ್ ತಿರ್ಗಾ ನಿಮಗೆ ಹಸಿವೆ ತಡೆಯುತ್ತೆ, ಎನರ್ಜಿನೂ ಇರುತ್ತೆ. ಈಗ ಬಿಸಿಲುಗಾಲ, ಸೌತೆಕಾಯಿ ಎಲ್ಲ ಕಡೆ ಸಿಗತ್ತೆ, ಬಾಯಾರಿಕೆನೂ ಕಮ್ಮಿ ಆಗುತ್ತೆ, ಎಲ್ಲರ ಇದಕ್ಕೂ ಒಳ್ಳೆಯದು, ಆರೋಗ್ಯಕ್ಕೂ ಹಸಿ ಸೌತೆಕಾಯಿ ತಿನ್ನಿ ಅಂತ ಎಷ್ಟು ಡಾಕ್ಟ್ರುಗಳು ಹೇಳ್ತಾ ಇರ್ತಾರೆ. ದೊಡ್ಡವರಾಗ್ಬೋದು ಚಿಕ್ಕವರಾಗ್ಬೋದು ಯಾರು ಬೇಕಾದ್ರೆ ತಿನ್ಬೋದು. ಈ ಸೌತೆಕಾಯಿಗೆ ಇದೇ ಪೇಸ್ಟ್ನ ಮಧ್ಯದಲ್ಲಿ ಹಾಕ್ಕೊಂಬಿಟ್ಟು ಎಲ್ಲ ಕಡೆನೂ ಹಾಕಿ ಹಚ್ಕೊಂಬಿಟ್ಟು ನೀವು ತಿಂದರೆ ನಿಮಗೆ ಒಂಥರ ಟೇಸ್ಟು ಸಿಗತ್ತೆ. ಬಾಯಾರಿಕೆಗೆ ಬಾಯಾರಿಕೆನೂ ತಡೆಯುತ್ತೆ, ಎನರ್ಜಿನೂ ಕೊಡುತ್ತೆ. ಹಸಿ ಸೌತೆಕಾಯಿ ಜಾಂಡಿಸ್ ಇರೋರಿಗಾಗಲಿ, ಹೆಲ್ತಿ ಯಾರಿಗೆ ಹುಷಾರಿಲ್ಲ ಅಂದರೆ ಸೌತೆಕಾಯಿ ತಿನ್ನಿ ಅಂತಾರೆ. ಜೀರ್ಣಶಕ್ತಿಗೂ ಒಳ್ಳೆಯದು, ಗ್ಯಾಸ್ ಟ್ರಬಲ್ ಅಂತೂ ಆಗೋದೇ ಇಲ್ಲ. ತೊಗೊಂಡು ಇದೇ ಥರ ಮಾಡ್ಕೊಂಬಿಟ್ಟು ಒಬ್ಬೊಬ್ಬರು 1-2 ಸೌತೆಕಾಯಿ ತಿಂದರೂ ಕೂಡ ಮತ್ತೆ ನಿಮಗೆ ಹಸಿವೂ ತಡೆಯುತ್ತೆ, ನೀರಡಿಕೆನೂ ಆಗಲ್ಲ. ಇವಾಗ ನೆಕ್ಸ್ಟು ಕಡೆಪುರಿ, ಪುರಿ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಕ್ಯಾರೆಟ್ ತುರಿ ಸ್ವಲ್ಪ, ಆಮೇಲೆ ಈರುಳ್ಳಿ, ಆಮೇಲೆ ಇದಕ್ಕೊಂದು ಸ್ವಲ್ಪ ಪೇಸ್ಟ್ ಹಾಕ್ತೀನಿ, ಆಮೇಲೆ ಕೊತ್ತಂಬರಿ ಸ್ವಲ್ಪ ಸ್ವಲ್ಪ, ಆಮೇಲೆ ಟೊಮೆಟೊ ಸ್ವಲ್ಪ. ಬೇಕು ಅಂದರೆ ನೀವು ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೋದು, ಬೇಡ ಅಂದರೆ ಬೇಡ, ಬೇಕೇ ಬೇಕು ಅನ್ನೋದೇನೂ ಇಲ್ಲ. ಇದನ್ನ ಸುಮ್ಮನೆ ಹಿಂಗೆ ಕಲಿಸ್ಬಿಟ್ಟು ತಕ್ಷಣವೇ ನೀವು ಅದ್ರ ಮೇಲ್ಗಡೆ ನಿಂಬೆಹಣ್ಣನ್ನು ಒಂದು ಸ್ವಲ್ಪ ಹಿಂಡಬೇಕು. ನಿಂಬೆಹಣ್ಣು ಹಿಂಡಬೇಕಾದ್ರೂ ಕೂಡ ಒಂದು ಸ್ಪೂನಲ್ಲಿ ಇಟ್ಕೊಂಡು ಹಿಂಡಿದ್ರೆ ನಿಮಗೆ ಬೀಜ ಸಪ್ರೇಟಾಗಿ ಬರುತ್ತೆ, ಮತ್ತು ಇದು ಜ್ಯೂಸು ಸಪ್ರೇಟಾಗಿ ಬರುತ್ತೆ, ನಿಮಗೆ ಬೀಜ ಕೆಳಗಡೆ ಬೀಳಲ್ಲ. ಈ ಥರ ಹಿಂಡಿದ್ರೆ ನಿಮಗೆ ಬೀಜ ಅದರೊಳಗೆ ಬೀಳಲ್ಲ, ಬೀಜ ಈ ಸ್ಪೂನಲ್ಲಿ ಮಾತ್ರ ನಿಂತ್ಕೊಳ್ಳುತ್ತೆ. ಆಮೇಲೆ ಇದನ್ನು ಈ ಥರ ಕಲಸಿಟ್ಟು ಆ ಕ್ಷಣದಲ್ಲೇ ನೀವು ತಿನ್ಬೋದು. ಇದನ್ನು ನೋಡಿದ್ರಲ್ಲ ವೀಕ್ಷಕರೇ, ಒಲೆ ಇಲ್ಲದೆ ಮಾಡುವಂಥ ಪದಾರ್ಥಗಳು, ಯಾವ ರೀತಿ ತಿಂಡಿ ಪದಾರ್ಥಗಳು ಎಷ್ಟು ಬೇಗ ಮಾಡ್ಬೋದು ಅಂತ ಹೇಳಿದಿನಲ್ಲ, ನೀವು ಟ್ರೈ ಮಾಡ್ಬೋದು. ಊರುಗಳಿಗೆ ಹೋಗ್ಬೇಕಾದ್ರೆ ಹೋಟ್ಲುಗಳಿಗೆ ಹೋಗಿ ತಿಂದು ಮೈ ಕೆಡಿಸ್ಕೊಳ್ಳೋ ಬದಲು ಇದು ನೀವೇ ಮಾಡ್ಕೊಂಡು ತಿಂದರೆ ನಿಮ್ಮ ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ನಿಮಗೆ ಟೈಮು ತುಂಬ ಸೇವ್ ಆಗತ್ತಲ್ವಾ. ಅಲ್ಲಿ ಇಲ್ಲಿ ತಿಂದು ನೀರು ಕುಡಿಯೋದು ಮಾಡೋದು ಅದರಿಂದ ಹೆಲ್ತ್ ಅಫೆಕ್ಟ್ ಆಗೋದು, ಮನೆಗೆ ಬಂದು ಒದ್ದಾಡೋದು, ಅದ್ರ ಬದಲು ನೀವೇ ಮಾಡಿಕೊಂಡು ನೀವೇ ತಿನ್ನೋದ್ರಿಂದ ನಿಮ್ಮ ಹೊಟ್ಟೆನೂ ತುಂಬುತ್ತೆ, ನಿಮಗೂ ಆರೋಗ್ಯಕರವಾಗಿರುತ್ತೆ.
ಇನ್ನೂ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಸಿರಿ ಕ್ಲಬ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.